ಕುರುಕ್ಷೇತ್ರದ ಅಖಾಡದಲ್ಲಿ ಪ್ರತಿ ಕ್ಷಣವೂ ಬ್ರೇಕಿಂಗ್ ನ್ಯೂಸ್, ಪ್ರತಿ ಕ್ಷಣವೂ ರಾಜಕೀಯ ಪಕ್ಷಗಳ ಇನ್ಸೈಡ್ ಇನ್ಫಾರ್ಮೇಶನ್ ಆನ್ ವಿಸ್ತಾರ ನ್ಯೂಸ್. ಮುಂದಿನ ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಕಾಂಗ್ರೆಸ್ ನಾಯಕರು ತ್ರಿಸೂತ್ರಕ್ಕೆ ಮೊರೆ ಹೋಗ್ತಿದ್ದಾರೆ. ಹಾಗಾದ್ರೆ ಏನದು ತ್ರಿಸೂತ್ರ, ಆ ಕಾರ್ಯತಂತ್ರ ಏನು? ಬರ್ತಾ ಇದೆ ನೋಡಿ, ಕುರುಕ್ಷೇತ್ರದ ಅಖಾಡದ ಒಂದು ಎಕ್ಸ್ಕ್ಲೂಸಿವ್ ಇನ್ಸೈಡ್ ಇನ್ಫಾರ್ಮೇಶನ್ ಇದು. ಕಾಂಗ್ರೆಸ್ನ ಮೂರು ಸೂತ್ರ, ತ್ರಿಸೂತ್ರ, ಆ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಕಾಂಗ್ರೆಸ್ ನಾಯಕರು ರೆಡಿ ಆಗ್ತಿದ್ದಾರೆ. ಸೂತ್ರ ಏನು ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್. ಒಂದು ಕಾರ್ಯತಂತ್ರ, ಒಂದು ತ್ರಿಸೂತ್ರ. ಕಾಂಗ್ರೆಸ್ನವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರು ಅಂದ್ಕೊಂಡ್ರು ಹಾಗೆ 20+ ಗೆಲ್ಲಬೇಕು ಅಂತ ಸ್ಟ್ರಾಟಜಿ ಮಾಡ್ತಿದ್ದಾರೆ. ಅದಕ್ಕೆ ಅವರು ಮೊರೆ ಹೋಗ್ತಾ ಇರೋದು ತ್ರಿಸೂತ್ರ. ತ್ರಿಸೂತ್ರ ಹೇಗಿರುತ್ತೆ ಅಂದ್ರೆ G+C+M. ಐ ರಿಪೀಟ್, G+C+M ಸೂತ್ರ. ಏನು ಸರ್ ಅದು ಅಂದ್ರೆ ಕೆಲವೇ ಕ್ಷಣದಲ್ಲಿ ಹೇಳ್ತೀನಿ ನಾನೀಗ. ಕೈ ಮಾಸ್ಟರ್ ಪ್ಲಾನ್ ಇದು. ಆ ಮೂರು ಸೂತ್ರದಲ್ಲಿ ಆಂತರಿಕ ತಂತ್ರಗಾರಿಕೆ ರೂಪಿಸೋದಕ್ಕೆ ಚಿಂತನೆ ಮಾಡ್ತಿದ್ದಾರೆ. ವಿಸ್ತಾರ ನ್ಯೂಸ್ ನಲ್ಲಿ ಕುರುಕ್ಷೇತ್ರದ ಅಖಾಡದ ಕಾಂಗ್ರೆಸ್ನ ತ್ರಿಸೂತ್ರ G+C+M ಕಾರ್ಯತಂತ್ರವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. G+ ಏನು, C+ ಏನು, ಎಂ ಏನು? G+C+M ಪಂಚ ಗ್ಯಾರಂಟಿ, ಆ ಲೆಕ್ಕಾಚಾರ ಏನು? ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ G+C+M G+C+M ಸೂತ್ರ ಏನು? ಬರ್ತಾ ಇದೆ ನೋಡಿ ಎಕ್ಸ್ಕ್ಲೂಸಿವ್ ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್ ಒಂದಷ್ಟು ಮಾಹಿತಿ. ನುಡಿದಂತೆ 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ದೀವಿ. ಲೆಕ್ಕಾಚಾರ ಇದೋರ್ದು. ನುಡಿದಂತೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೀವಿ. ಮನೆ ಮನೆಗೂ ತಲುಪೋದಕ್ಕೆ ಅನುಷ್ಠಾನ ಸಮಿತಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ರಾಜ್ಯದಲ್ಲಿ ಅಧಿಕಾರ ಬಂದು ನುಡಿದಂತೆ ನಡೆದಿದ್ದೀವಿ. ಅಧಿಕಾರ ಬಂದ್ವಿ, ನಾವೇನ್ ಪ್ರಾಮಿಸ್ ಮಾಡಿದ್ವೋ ಅದನ್ನ ನಡ್ಕೊಂಡಿದ್ದೀವಿ. ವಿ ಆರ್ ವೆರಿ ಗುಡ್ ಅಟ್ ಕೀಪಿಂಗ್ ಅವರ್ ವರ್ಡ್ಸ್. ನಾವು ಏನು ಮಾತಾಡಿದ್ದೀವೋ ಅದನ್ನು ಪಾಸಿಟಿವ್ ಆಗಿ ಜನರ ಹತ್ರ ತಲುಪಿಸ್ತಾ ಇದ್ದೀವಿ ಅಂತ ಹೇಳಬೇಕು ಅನ್ನೋ ಪ್ರಯತ್ನ. ಇನ್ನು AICC ಸಹ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಸೆಂಟ್ರಲ್ ಕೂಡ ಆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದರೆ ಅನುಷ್ಠಾನ ನಾವೇ ಮಾಡಿದ್ದೀವಿ, ಅವರು ಮಾಡ್ತಾರೆ. ಅದನ್ನು ಗ್ಯಾರಂಟಿ, ಭರವಸೆ, ಮನೆ ಮನೆಗೂ ತಲುಪಿಸುವಂಥ ಟಾಸ್ಕನ್ನು ತೆಗೆದುಕೊಂಡಿದ್ದಾರೆ. ಇದು ಗ್ಯಾರಂಟಿ, G+ಗ್ಯಾರಂಟಿ ನೋಡಿದ್ರಿ. ಇನ್ನು ಸಿ ಏನಪ್ಪ ಅಂದರೆ ಕ್ಯಾಸ್ಟ್ ಕಾಂಬಿನೇಷನ್. ಏನು ಜಿ ಆಯಿತು, ಇನ್ನು ಸಿಗೆ ಬಂದ್ವಿ. ಕ್ಯಾಸ್ಟ್ ಕಾಂಬಿನೇಷನ್ ಏನು? ಕೆಲವು ಕ್ಷೇತ್ರಗಳಲ್ಲಿ ಹೆಚ್ಚು ಮತಗಳಿರುವಂತಹ ಸಮುದಾಯಕ್ಕೆ ನಾವು ಮಣೆ ಹಾಕಿದ್ದೀವಿ ಅಂದರೆ ನಿಮಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ನಾವು ಕ್ಯಾಸ್ಟ್ ವೈಸು. ಯಾರು ಹೇಳಲಿ ಬಿಡಲಿ, ಅನ್ಟೋಲ್ಡ್ ಟ್ರೂತ್ ಏನಪ್ಪ ಅಂದರೆ ಆ ಕ್ಯಾಸ್ಟ್ ಕಾಂಬಿನೇಷನ್ನ ಮಾಡೇ ಮಾಡ್ತಾರೆ. ಕೆಲವು ಕ್ಷೇತ್ರಗಳಲ್ಲಿ ಅಹಿಂದ ವರ್ಸಸ್ ಲಿಂಗಾಯಿತ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ, ನಿಮ್ಗೆ ಆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ, ಪ್ರಯಾರಿಟಿ ಕೊಟ್ಟಿದ್ದೀವಿ. ಒಕ್ಕಲಿಗ ಜಾತಿ ಸಮೀಕರಣದ ಮೇಲೆ ಅಭ್ಯರ್ಥಿಯನ್ನು ಮಾಡಿದ್ದೀವಿ ನಾವು, ಅದನ್ನು ಅವರು ಮೆನ್ಷನ್ ಮಾಡ್ತಿದ್ದಾರೆ. ಇದು ಸಿ. ಅದಾದಮೇಲೆ ಎಂ ಹೇಳಬೇಕಲ್ಲ. ಜಿ ಗ್ಯಾರಂಟಿ ಆಯಿತು, ಸಿ ಕ್ಯಾಸ್ಟ್ ಆಯಿತು. ಎಂ ಅಂದರೆ ಮನಿ, ಕಾಸು, ಹಣ, ಹಣಬಲದತ್ತ ಕೈವಲವು. ಏನು ಈ ಬಾರಿಯ ಚುನಾವಣೆಯಲ್ಲಿ ಹಣಬಲ ಹೆಚ್ಚಾಗುತ್ತೆ, ಎಲ್ಲ ಚುನಾವಣೆಯಲ್ಲೂ ಇದ್ದೇ ಇರುತ್ತೆ. ಕಾರ್ಯಕರ್ತರಿಗೆ ಟಿಕೆಟ್ ನೀಡಿದ್ರೆ ಆರ್ಥಿಕ ಸಂಕಷ್ಟ, ಬಿಕಾಸ್ ಮ್ಯಾನೇಜ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ಸಚಿವರ ಕುಟುಂಬಗಳಿಗೆ ಮಣೆ ಹಾಕಿದೆ. ಓಹೋ, ಕಾರ್ಯಕರ್ತರಿಗೆ ಹಾಕಿದ್ರೆ ಬ್ಯಾಲೆನ್ಸ್ ಮಾಡೋದೇನು? ಪ್ರತಿಪಕ್ಷದವರು ಬೇರೆಯವರು ಅದನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಎನ್ಕ್ಯಾಶ್ ಮಾಡ್ಕೋಬೋದು. ಸೊ ಹಾಗಾಗಿ ಸಚಿವರ ಕುಟುಂಬಗಳಾದರೆ ಅದನ್ನು ಭರಿಸ್ತಾರೆ. ಸೊ ಒಂಥರ ಯಾವಾಗಲೂ ಹೇಳ್ತೀವಲ್ಲ, ಹಣ ಬಲ, ತೋಳ್ ಬಲ, ಅಧಿಕಾರ ಬಲ ಇವೆಲ್ಲವೂ ಇದ್ರೆ ಮಾಡ್ಬೋದು ಅಂತ ರಾಜಕೀಯ ಪಡಿಸಾರ ಎಲ್ಲಿ ಮಾತಾಡ್ತಿರ್ತಾರೆ ಗೊತ್ತಿಲ್ಲ, ನೋಡಬೇಕು. ಇನ್ಸೈಡ್ ಇನ್ಫಾರ್ಮೇಶನ್ ಒಂದಷ್ಟು ಕೇಳೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಹನುಮಂತು ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಕಾಂಗ್ರೆಸ್ನ ತ್ರಿಸೂತ್ರ ಅಫ್ಕೋರ್ಸ್ ಬೇಕೇ ಬೇಕೇನಪ್ಪ ಅನಿಸ್ಬಿಡ್ತು ಒಂದು ಕ್ಷಣ ನೋಡಿದ್ರೆ ಈ ಎಲೆಕ್ಷನ್ಲಿ ಕಂಟೆಸ್ಟ್ ಮಾಡಬೇಕಾದ್ರೆ. ಬಟ್ 20 ಅನ್ನೋ ಟಾರ್ಗೆಟ್ ಏನು ಇಟ್ಕೊಂಡಿದ್ದಾರೆ, ಅದು ರೀಚ್ ಆಗಬೇಕು ಅಂದರೆ ಇವೆಲ್ಲವನ್ನು ಅನುಷ್ಠಾನ ಮಾಡಲೇಬೇಕಾ? ಹೇಗಿದೆ ಸ್ಟ್ರಾಟಜಿ ಅವ್ರದ್ದು? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತ್ರಿಸಿ ಫಾರ್ಮುಲಾವನ್ನು ಅಳವಡಿಸಿಕೊಂಡಿತ್ತು. ಕ್ಯಾಸ್ಟು, ಕ್ಯಾಶು, ಕ್ಯಾಂಡಿಡೇಟ್, ಈ ಮೂರು ತ್ರಿಸಿಗಳನ್ನು
ಅಳವಡಿಕೆ ಮಾಡಿಕೊಂಡಿತ್ತು. ಆದರೆ ಲೋಕಸಭೆಯಲ್ಲಿ ಕಾರ್ಯತಂತ್ರವನ್ನು ಬದಲಾವಣೆ ಮಾಡಿಕೊಂಡಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಂತಹ ಕಾರಣಕ್ಕಾಗಿ ಈ ಬಾರಿಯ ಸೂತ್ರಗಳನ್ನು ಬದಲಾವಣೆ ಮಾಡಿಕೊಂಡಿರುವಂಥದ್ದು, GCM ಸೂತ್ರಗಳನ್ನು ಅಳವಡಿಕೆ ಮಾಡಿಕೊಂಡಿರುವಂಥದ್ದು. ಆಂತರಿಕವಾಗಿ ಇದೇ ಸೂತ್ರಗಳನ್ನು ಇಟ್ಕೊಂಡು ಹೆಚ್ಚೆಚ್ಚು ಪ್ರಚಾರಕ್ಕೆ ಹೋಗಬೇಕು ಅನ್ನೋಂಥದ್ದು, ಮತ್ತೆ ಜನರಿಗೆ ಈ ಸೂತ್ರಗಳನ್ನು ಮನದಟ್ಟನ್ನು ಮಾಡಬೇಕು ಅನ್ನೋಂಥದ್ದು. ಒಂದು ಸರ್ಕಾರ ರಚನೆ ಆದ ನಂತರದಲ್ಲಿ ಘೋಷಣೆ ಮಾಡಿದಂತಹ, ವಿಧಾನಸಭೆ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳೇನಿದಾವೆ, ಆ ಗ್ಯಾರಂಟಿಗಳನ್ನು 9 ತಿಂಗಳೊಳಗಡೆನೆ ಕೊಟ್ಟಿದ್ದೇವೆ ಅನ್ನುವಂಥದ್ದು ಮಾಹಿತಿಯನ್ನ ಜನರಿಗೆ ಕಲ್ಪಿಸಬೇಕು. ಮತ್ತೆ ಗ್ಯಾರಂಟಿ ಅನುಷ್ಠಾನದ ಸಮಿತಿಯ ಸದಸ್ಯರ ಜೊತೆಗೆ ನಿನ್ನೆ CM DCM ಸಭೆಯನ್ನ ಮಾಡಿದರೆ, ಆ ಸಭೆಯಲ್ಲಿ ಕೂಡ ವೆರಿ ಕ್ಲಿಯರ್ ಆಗಿ ಹೇಳಿರುವಂಥದ್ದು, ನೀವು ಪ್ರತಿಯೊಬ್ಬರ ಮನೆಗೆ ಹೋಗಬೇಕು, ಮತ್ತೆ ಅವರ ಫಲಾನುಭವಿಗಳ ಲಿಸ್ಟ್ ಅನ್ನ ಇಟ್ಕೊಂಡು ಅವ್ರ ಮನೆಗೆ ಹೋಗಿ ನಿಮಗೆ ಗ್ಯಾರಂಟಿ ಹಣ ಬಂದಿದೆ, ನಾವು ಕೊಟ್ಟಂತ ಘೋಷಣೆಯನ್ನ ಏನಿದೆ ಅದೆಲ್ಲವೂ ಕೂಡ ಭರವಸೆ ಈಡೇರಿಸಿದೀವಿ, ASCCಯಲ್ಲೂ ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ, ಅವರು ಅಧಿಕಾರಕ್ಕೆ ಬಂದ್ರೆ, ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಘೋಷಣೆ ಮಾಡಿದಂತ ಎಲ್ಲಾ ಗ್ಯಾರಂಟಿಗಳನ್ನು ಕೂಡ ನಾವು ಅನುಷ್ಠಾನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ, ನಂಬಿಕೆಯನ್ನ ಸದಸ್ಯರು ಹುಟ್ಟಿಸಬೇಕು ಅನ್ನೋ ಟಾಸ್ಕ್ ಅನ್ನ ಕೊಟ್ಟಿರುವಂಥದ್ದು, ಇದು ಗ್ಯಾರಂಟಿ ಫಾರ್ಮುಲಾ. ಮತ್ತೊಂದು ಕಡೆಗೆ ಕ್ಯಾಸ್ಟ್ ಕಾಂಬಿನೇಷನ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಚುನಾವಣಾ ಸಂದರ್ಭದಲ್ಲಿ ಜಾತಿ ಸಮೀಕರಣದ ಲೆಕ್ಕಾಚಾರವನ್ನು ಹಾಕಿ ಹಾಕ್ತಾರೆ. ಸಹಜವಾಗಿ ಇವು ಕಾಂಗ್ರೆಸ್ ಘೋಷಣೆ ಮಾಡಿರುವಂತಹ ಕ್ಷೇತ್ರಗಳಲ್ಲಿ BJPಯ ಯಾವ ಕ್ಯಾಸ್ಟ್ ಅನ್ನು ಹಾಕಿರ್ತಾರೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಪ್ರಬಲವಾದಂತಹ ಕ್ಷೇತ್ರ ಸಮುದಾಯಕ್ಕೆ ಮನೆ ಹಾಕಿರುವಂಥದ್ದು, ಮತ್ತೊಂದು ಕೆಲವು ಕ್ಷೇತ್ರಗಳು, ಉದಾಹರಣೆಗೆ ತುಮಕೂರು ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದ್ರೆ ಕಾಂಗ್ರೆಸ್ ಇಂದ ಒಕ್ಕಲಿಗರಿಗೆ ಮಣೆ ಹಾಕಿದ್ರೆ BJPಯಿಂದ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಲಾಗಿದೆ. ಅಲ್ಲಿ ಯಾವ ಸಮುದಾಯದ ಹಿಂದೆ, ಒಕ್ಕಲಿಗ ಸಮುದಾಯದಿಂದ ಅಹಿಂದ ಹೋದ್ರೆ ಆ ಒಂದು ಅಭ್ಯರ್ಥಿ ಗೆಲ್ತಾರೆ, ಲಿಂಗಾಯತ ಸಮುದಾಯದಿಂದ ಅಹಿಂದ ಹೋದ್ರೆ ಆ ಲಿಂಗಾಯತ ಒಂದು ಅಭ್ಯರ್ಥಿ ಗೆಲ್ತಾರೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಜಾತಿ ಸಮೀಕರಣವನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಹಣದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ನಾವು ಚುನಾವಣಾ ಆಯೋಗ ಎಷ್ಟೇ ಹೇಳಿದಾಗಲೂ ಅದರ ಅಧೀನದಲ್ಲೇ ಖರ್ಚು ಮಾಡ್ತೇವೆ ಅಂದಾಗಲೂ ಕೂಡ ಸಹಜವಾಗಿ ಚುನಾವಣೆಯಲ್ಲಿ ಹೆಚ್ಚಿನ ಹಣವಂತ ಬಳಕೆ ಆಗುವಂಥದ್ದು ಸಹಜವಾಗಿರುವಂಥದ್ದು. ಅದರಲ್ಲೂ ಕೂಡ ಈ ಬಾರಿ ಕಾರ್ಯಕರ್ತರಿಗೆ ಮಣೆ ಹಾಕಬೇಕು ಅನ್ನುವಂತ ಒತ್ತಾಯಗಳು ಇದ್ದಾಗಲೂ ಕೂಡ ಆರ್ಥಿಕವಾಗಿ ನಾವು ಸದೃಢವಾದಂತಹವರ ಅಭ್ಯರ್ಥಿಯನ್ನ ಮಾಡಬೇಕು, ಯಾಕೆಂತ ಹೇಳಿದ್ರೆ ಈ ಬಾರಿಯ ಹಣಬಲ ಜಾಸ್ತಿ ಹೆಚ್ಚು ಪ್ರಾಮುಖ್ಯತೆ ಈ ಚುನಾವಣೆಯಲ್ಲಿ ಪಡೆಯುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಈ ಸೂತ್ರಗಳನ್ನ ಅಳವಡಿಕೆ ಮಾಡಿಕೊಂಡು ಚುನಾವಣೆ ಗೆಲ್ಲಿಕ್ಕೆ ಹೊರಟಿರುವಂತದ್ದು. ಹರೀಶ್ ನಾಗರಾಜ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.